प्रियतमे प्रियतमे प्रियतम प्रियतम ನೋಡಿ ಮನೆ ಇಷ್ಟ ಆದ್ರೆ ತಗೊಳ್ಳಿ ಏಮ್ರಾ ನೀನು ಮಾತಾಡ್ತಾನು ನೀವು ಕಳ್ಳೆ ಕಾಕ್ತೀನಿ ಅಂದವ್ರೆ ಹಾ ಏಮ್ರಾ ಮನೆ ತೋರ್ಸ್ ಬರ್ತಾ ಏನಾಯ್ತು ಬನ್ನಿ ಸ್ವಾಮಿ ಮನೆ
ಅದೇ ಮನೆ ಹಿಂದಿ ಬಿಚ್ಚೋದ್ರು ಸುಮ್ಮನೆ ನಿಂತಿದ್ದಾರೆ ನಡ್ಕೊಂಡು ನಡ್ಕೊಂಡು ಆಚೆ ಕಾಲಿಟ್ಟು ನಾಲ್ಕು ಗ್ರೌಂಡ್ ಹಾಕೊಂಡು ಬಂದ್ರೆ 350 ರೂಪಾಯಿ ಬಾಡಿಗೆ ಪೆಟ್ಕೋರ 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 ರೀ ನೋಡಿ ಮನೆ ಲೈಟು ಕೊಳೆಯಲ್ಲಿ ನೀರು ಕೊಳೆಯಲ್ಲಿ ನೀರು ಬರೋದಿಲ್ಲ ಎಲ್ಲ ಬರುತ್ತೆ ಆಯ್ತು ಮೂಡು ಅಂತ ಮೂಡು ಅಡ್ಜಸ್ಟ್ ಮಾಡಿ ಬಿಗ್ ಬಿಗ್ ಆಫ್ಟರ್ ಕಮಿಂಗ್ ಗೋಯಿಂಗ್ ಕಮಿಂಗ್ ಗೋಯಿಂಗ್ ನೋ ಮನೆ ಪುರ್ಕೊಂಡ್ರ ಸುಂದಿರು ನೋಡಿ ಸ್ವಾಮಿ 300 ರೂಪಾಯಿ ಬಾಡಿಗೆ 3000 ರೂಪಾಯಿ ಅಡ್ವಾನ್ಸ್ ಕಾವಾಲಂಟೇ ತಿಸ್ಕೊಂಡೆ ಲೇದಂತೇ ಬಿಡಿ ಬಿಡಪ್ಪ ಸ್ವಲ್ಪ ಚಿಕ್ಕಡೆ ಅಡ್ಜಸ್ಟ್ ಮಾಡಿ ಇಲ್ಲ 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 ಬಿಡಿ ಅಡ್ಜಸ್ಟ್ ಮಾಡಿ ಗುರು ಸರಿ ಏನ್ ಸ್ವಾಮಿ अरे ओके ना स्वामी मैंने
ಸ್ವಲ್ಪ ಕಾಫಿ. ಇಷ್ಟೆಲ್ಲ ಯಾಕೆ ಕಷ್ಟ ತಗೊಂಡ್ರೆ? ಸ್ವಲ್ಪ ಕುಡಿಲಿಕ್ಕೆ ನೀರು ಬೇಕಾಗಿತ್ತು. ಬರ್ತೀನಿ. ಕೆಲಸದಿಂದ ಹಾಗೆ ಬಂದಿರೋ ಹಾಗಿದೆ. ಮನೆ ಬಾಗಿಲು ತೆರೆದಿತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳಿ. ಅದಿರ್ಲಿ, ಯಾವಾಗ ಬಂದ್ರಿ? ಇವತ್ತು ಬೆಳಿಗ್ಗೆ ತಾನೇ ಬಂದೆ. ಸಾಮಾನೆಲ್ಲ ಜೋಡಿಸೋದಿತ್ತು. ಮನೆಯಲ್ಲಿ ಒಬ್ಬರೇ ಬೇಜಾರು ಅಂತ ಕಾಣ್ತದೆ. ಹಾಗೇನಿಲ್ಲ, ಫ್ರೆಂಡ್ಸ್ ಬರ್ತಾ ಇರ್ತಾರೆ. ಇವತ್ತು ಅಶೋಕ್ ಬರ್ಬೋದು. ಹಾಗೇನಾದರೂ ಸಂಜೆ ಬೋರ್ ಹೊಡೆದ್ರೆ ಮನೆ ಕಡೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ನನ್ನ ಮಿಸಸ್ ಮಾಲ ಕೂಡ ಒಬ್ಳೆ ಬೇಜಾರು ಅಂತ ಇರ್ತಾಳೆ. ಸರಿ, ಆಯ್ತು, ಬರ್ತೀನಿ. ಏನೇ ವಿಜಯ್ಗೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ಯಾ? ನೀವು ಹೇಳೋದಕ್ಕಿಂತ ಮೊದಲೇ ನೀರು ಕಾಫಿ ಊಟ ಎಲ್ಲ ಕೊಟ್ಟಿದ್ದೀನಿ. ಬರುವಾಗ ನೋಡ್ಕೊಂಡು ಬಂದೆ. ಇನ್ನೇನು ಬರ್ಬೋದು? ಬಂದ್ರೆ ನಾನು ಒಳಗೆ ಬರ್ಬೋದೇ? ಓಹೋ, ಬನ್ನಿ, ನಿಮ್ಮ ವಿಷಯನೇ ಮಾತಾಡ್ತಾ ಇದ್ದೆ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಇಲ್ಲೇ ಬಜಾರ್ನಲ್ಲಿ ಪರ್ಚೇಸ್ ಮಾಡೋದಿತ್ತು. ಇನ್ನೊಂದ್ಸಲ ಬರ್ತೇನೆ, ಕಾಫಿ ಕುಡ್ಕೊಂಡು ಹೋಗಿ. ನಿಮಗೆ ಯಾಕೆ ತೊಂದರೆ? ಬಾಲ ಕಾಫಿ ಚೆನ್ನಾಗಿದೆ. ಕಾಫಿ ಸಲುವಾಗಿ ಥ್ಯಾಂಕ್ಸ್, ನಾನು ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಸೋಷಿಯಲ್ ಅಲ್ವಾ? ಅವರು ತುಂಬಾ ಸೋಷಿಯಲ್. ನಮ್ಮನೆಗೆ ಬಾಡಿಗೆಗೆ ಬಂದವರಲ್ಲಿ ಅವರಂತ ಮಾತುಕಾರಿದ್ರೆ ಟೈಮ್ ಪಾಸ್ ಆಗುತ್ತೆ ಗೊತ್ತಾ. ಒಳ್ಳೆ ತಮಾಷೆ ಮನುಷ್ಯ ಅಲ್ವಾ? ಅಲ್ಲರಿ, ನೀವು ಯಾಕೆ ಹಾಗೆ ಆಗ್ಬಾರ್ದು? Thank you.
ನಾನು ಒಬ್ಬನೇ ಹೇಗೆ ಬೆಂಗಳೂರಿನಲ್ಲಿ ಇರಲಿ ನಿನ್ನ ಬಿಟ್ಟು ಬಿಟ್ಟಿರೋಕಾಗಲ್ಲ ಅಂತಂದ್ರೆ ಹೇಗೆ ಅಲ್ಲ ನನಗೂ ಸಹ ನಿಮ್ಮನ್ನು ಬಿಟ್ಟಿರೋದು ಕಷ್ಟನೆ ಆದ್ರೆ ಏನ್ ಮಾಡೋದು ನ್ಯೂಸ್ ಪೇಪರ್ ಬೇಕಾಯ್ತು ನಿಮ್ ಮನೆಗೆ ಹಾಕ್ತಾನಲ್ಲ ಹುಡುಗ ಅವನಿಗೆ ಹೇಳ್ಬಿಡಿ ಹಾಕ್ಲಿಕ್ಕೆ ಹಾಗಾದ್ರೆ ಇವತ್ತಿಲ್ಲೇ ಕುಳಿತು ಪೇಪರ್ ಓದ್ತಾ ಇರಿ ಅಷ್ಟು ಕಾಫಿ ಮಾಡ್ತಿರ್ತೀನಿ ಅಷ್ಟೆಲ್ಲ ತೊಂದರೆ ಯಾಕೆ ಸ್ವಲ್ಪ ಪೇಪರ್ ಬೇಕಾಯ್ತು ಓದ್ಬಿಟ್ಟು ತಂದು ಕೊಡ್ತೀನಿ ಸರಿ ಹಾಗೆ ಮಾಡಿ ವಿಚಾರದಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಡ್ಯೂಟಿ ಇದೆ ಡ್ಯೂಟಿ ಅಲ್ವಾ ಸಾಯಂಕಾಲ ಬರ್ತೀನಿ ನೀವೇನಾದ್ರೂ ಕಾಫಿ ತಿಂಡಿ ಅಂತ ಏನಾದ್ರೂ ಶುರು ಮಾಡ್ಕೊಂಡ್ರೆ ಖಂಡಿತವಾಗ್ಲು ಬರಲ್ಲ
ಓಹೋ ಬನ್ನಿ ಕುತ್ಕೊಳ್ಳಿ. ಏನಿಲ್ಲ ಸುಮ್ಮನೆ ಬಂದೆ. ಆಗ ಮತ್ತೆ ಮತ್ತೆ ಏನು ಹೇಳಿ ಪರವಾಗಿಲ್ಲ. ನೀವು ಫ್ರೀ ಆಗಿದ್ದೀರಾ? ಹೊರಗಡೆ ಹೋಗೋ ಪ್ರೋಗ್ರಾಮ್ ಏನೂ ಇಲ್ವಾ? ಹೋಗೋ ಪ್ರೋಗ್ರಾಮ್ ಏನೋ ಇದೆ, ನಮ್ಮ ಫ್ರೆಂಡ್ ಬರೋರಿದ್ರು, ವೇಟ್ ಮಾಡ್ತಾ ಇದ್ದೇನೆ. ಒಬ್ಬಳೇ ಮನೇಲಿದ್ದು ಬೇಜಾರಾಗ್ತಾ ಇತ್ತು. ನೀವೇನು ಅನ್ಕೊಳ್ತಿದ್ರೆ, ಇಫ್ ಯು ಡೋಂಟ್ ಮೈಂಡ್, ನಮ್ಮ ಮನೇಲಿ ನಮ್ಮ ಯಜಮಾನರು ಬರೋವರೆಗೂ ಕೇರ ಮಾಡೋಣ. ಅಷ್ಟೇನಾ? ನಾನು ಏನು ಅಂತ ತಿಳ್ಕೊಂಡಿದ್ದೆ. ಓಕೆ, ಹಾಗಿದ್ರೆ ನಾನು ಹೋಗಿ ರೆಡಿ ಮಾಡ್ತೀನಿ. ಆಗಲಿ. ಹಲೋ ಬನ್ನಿ. ಬೋರ್ಡ್ ನಿಮ್ಗೆ ಕಟ್ಟಿ. ಬೋರ್ಡ್ ಒಂದೇನೋ ಅಥವಾ ಬೋರ್ಡ್ ಜೊತೆ ನಾನು ಕಟ್ಟಿದ್ದೆ. ಲೆಫ್ಟ್ ನಿಂದ ಆಡ್ಲೋ ಅಥವಾ ರೈಟ್ ನಿಂದ ಆಡ್ಲಿ? ರೈಟ್ ನಿಂದ ಆಡಿ. ಒಂದೇ ಶಾಟ್ ಗೆ ಬೋರ್ಡ್ ಕ್ಲಿಯರ್ ಆದ್ರೆ ಮಜಾ ಇರುತ್ತೆ. ಅದರಿಂದ ಲೆಫ್ಟ್ ನಲ್ಲೇ ಆಡಿ. ಲೇಡೀಸ್ ಫಸ್ಟ್. ಇಲ್ಲ ಇಲ್ಲ, ನನ್ಗೆ ಆಟ ಚೆನ್ನಾಗಿ ಬರಲ್ಲ. ನೀವೇ ಓಪನ್ ಮಾಡಿ. ಪರವಾಗಿಲ್ಲ ಆಡಿ. ಮನೆಯಲ್ಲಿ ಒಬ್ಬರೇ ಇರ್ಲಿಕ್ಕೆ ಬೇಜಾರಲ್ವಾ? ಒಂದೊಂದು ದಿನ ನಂದೊಂದು ಮನೆಗೆ ಒಬ್ಬರೇ ಹುಚ್ಚಿಲ್ಲ. ಅದಕ್ಕೆ ನಾನು ಆಫೀಸ್ ಬಿಟ್ಟ ತಕ್ಷಣ ತೀರಾ ಮನೆಗೆ ಬಂದ್ಬಿಡೋದು. ಒಂದು ದಿನ ಏನಾದರೂ ಲೇಟ್ ಆಯಿತು ಅಂದರೆ ಶುರು ಮಾಡಿಬಿಡ್ತಾಳೆ. ಪರವಾಗಿಲ್ಲ, ನಿಮ್ಮ ಹೆಂಡತಿ ನಿಮ್ಮನ್ನು ಒಳ್ಳೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ. ಬನ್ನಿ. ನಮಸ್ಕಾರ. ನಮಸ್ಕಾರ. ಈಗ ತಾನೇ ಫ್ಯಾಕ್ಟ್ರಿಯಿಂದ ಬಂದ್ರ? ಹಾ. ಹಠ ಮುಂದುವರ್ಸಿ. ವಾ, ಬ್ಯೂಟಿಫುಲ್ ಶಾಟ್. ಯಾವ್ದು ಬಿಡಿಲಿ? ಇತ್ತೊಳೆ ಬ್ಲ್ಯಾಕ್ ಮೇಲಿಂದ ಟಚ್ ಮಾಡಿ. ತೀರಾ ಅವರು ನಿಲ್ಪಾನು ಹೋಗುತ್ತೆ. ಬರ್ತೀನಿ. ಏನು ಬಹಳ ಸಂತೋಷವಾಗಿರೋ ಆಗಿದೆ? ಹೌದು, ನನಗೆ ಇವತ್ತು ಬೇಜಾರಾಗಿಲ್ಲ, ಯಾಕಂದ್ರೆ ವಿಜಯ್ ಒಳ್ಳೆ ಕಂಪನಿ ಕೊಟ್ಟರು. ದಿನಾಲೂ ಹಾಗೆ ಇದ್ರೆ ಚೆನ್ನಾಗಿರುತ್ತಲ್ಲ ನನಗೆ? ನನಗೇನು ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ಟೈಮ್ ಇರ್ಬೇಕಲ್ಲ. ಮಾತಲ್ಲೇ ಹೊಟ್ಟೆ ತುಂಬಿದೆಯೋ ಅಥವಾ ಊಟನೂ ಮಾಡ್ತೀಯೋ? ಏನಮ್ಮ ಬರ್ತಿದ್ದಾಗ ಏನೋ ಶುರು ಮಾಡ್ಕೊಂಡು ಬಿಟ್ಟಿರೋ ಆಗಿದೆ? ಏನಿಲ್ಲ, ಅವಾಗ ಹೇಳಿದ್ನಲ್ಲ ನಾನು, ಅವ್ರು ತುಂಬ ಸೋಷಿಯಲ್ ಅಂತ.
ಹೇಳಿದನು ಸರಿ ಏನಾದರೂ ನಡೆಸಿದ್ಯಾ ಏನಿಲ್ಲ ಇಲ್ಲಿವರೆಗೆ ಕಾಫಿ ತಿಂಡಿ ಎಲ್ಲ ಆಗ್ತಾ ಇದೆ ನೀನು ಕಿರಾಡಿ ಇದ್ಯಾ ಬಿಡು ಎಲ್ಲೋದ್ರೂ ಬರೀ ಮಾತಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀಯಾ ಅದಿರಲಿ ಇಷ್ಟು ದೂರ ಹುಡುಕು ಬಂದಿದ್ದಲ್ಲ ಏನು ಪ್ರೋಗ್ರಾಮ್ ಇಲ್ವಾ ಪ್ರೋಗ್ರಾಮ ನಿನ್ನ ಹತ್ರ ಬಂದಿರೋದೆ ಒಂದು ಪ್ರೋಗ್ರಾಮು ಏನಪ್ಪ ಅಂತ ಅದು ಸ್ವಲ್ಪ ಮನಕೊಳ್ಳಿ ಯಾಕೆ ಹಾಗೆ ತಲೆ ಸ್ವಲ್ಪ ಚಕ್ಕರ್ ಬಂದ ಹಾಗೆ ಆಯ್ತು ಸ್ವಲ್ಪ ತಲೆ ತಿಕ್ಕಂತಾಳೆ ಸಮಾಧಾನ ಆಗಬಹುದು मन से बर्ता सर ना सायंकाल बंद नोड़ी आरामगिद्दीरा इवत्तु नीवु बिद्दिरोदु नोडि तुंबा भय आगिबिट्टितु इवत्तु आफीसिनल्लि केलसदल्लि इंट्रेस्ट ए इरलिल्ल एल्ल निम्मदे योचने नीवु तुंबा सीरियस् आगिद्दीरि बिट्रि ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಅಂದ್ರೆ ಕೈಲ ಬಿಡೋ ಟೈಮ್ ನಲ್ಲಿ ಆದಷ್ಟು ಅಂತ ಭಯ ಆಗುತ್ತೆ
ಆಯ್ತು ಓ ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ ಫ್ಯಾಕ್ಟರಿಯಿಂದ ಇದೇ ತಾನೆ ಬಂದಿದ್ದೀನಿ ಟೈರ್ಡ್ ಆಗಿದೆ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಸರಿ ನಾನು ಇನ್ನು ಬರಲಾ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಆಗ್ಲಿ ಇನ್ನೂ ಬಂದಿಲ್ವಾ ಲೆಟರ್ ಹಾಕಿದ್ದೇನೆ ನಾಳೆ ಬರ್ಬೋದು ಅವ್ರ ಅಣ್ಣನ ಜೊತೆಗೆ ಪರವಾಗಿಲ್ಲ ನೀನ್ ಹೇಳಿಕೆ ಕಣು ಯಾವ ಚಿಂತೆನೇ ಇಲ್ಲ ನಿನ್ನ ಹಾಗೇನೆ ಪ್ರಪಂಚ ಚಿಂತೆನೆಲ್ಲ ತಲೆ ಮೇಲೆ ಹಾಕೊಂಡು ತಲೆ ಬೆಳಗ್ ಮಾಡ್ಕೊಳ್ಳ ನೋಡು ಕೂದಲ್ಲೇ ಬೆಳಗಾಗಿದ್ದಾವೆ ಹೆಂಚಿ ಕಟ್ಕೊಂಡು ಮಕ್ಕಳ ಜೊತೆ ಒದ್ದಾಡ್ತಾ ಇದ್ದೀನಿ ಮಕ್ಕಳು ದೊಡ್ಡವರಾಗೋವರೆಗೆ ಆಮೇಲೆ ಆಮೇಲೆ ಇರ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ ಬರ್ತೀನಿ ಬರ್ತೀಯಾ ಸರಿ ಬರ್ಲ ಇದೇ ಮನೆ ಶೋಭಾ ಇದೇ ಮನೆ ಮೀಟರ್ ಎಷ್ಟಾಗಿದೆ ಆರು ರೂಪಾಯಿ ಕೊಡಿ ಸ್ವಾಮಿ ಏನು ಬಸ್ ಸ್ಟ್ಯಾಂಡ್ ಇಂದ ರಾಜನಗರಕ್ಕೆ ಆರು ರೂಪಾಯಿ ಚಾರ್ಜ್ ಸುಮ್ಮನೆ ಕೊಟ್ಬಿಟ್ಟು ಬಾ ಅಣ್ಣ ಸರಿ ಹೋಯ್ತು ಬಾ ಅಂತ ಅಂದ್ಬಿಟ್ಟು ಲೇಟ್ ಹಾಕಿ ಬಸ್ ಸ್ಟ್ಯಾಂಡ್ ಬಂದು ಕರ್ಕೊಂಡು ಹೋಗದೆ ಈ ತರ ಬೀಗ ಹಾಕೊಂಡು ಕೆಲಸಕ್ಕೆ ಹೋದ್ರೆ ಏನು ಅಂತ ಮಾಡ್ಬೇಕು ಏನ್ ಮಾಡೋದು ಬಾಗ ಬರೋರು ಕಾಯ್ದಾ ಕೂತಿರು ಅಯ್ಯೋ ಇನ್ನೂ ತುಂಬಾ ಹೊತ್ತು ಕಾಯ್ಬೇಕಲ್ಲ ಏನ್ ಮಾಡೋದು ತೊತ್ತಾ ಇಲ್ವಲ್ಲ ಆ ರವಿ ಆ ಪಕ್ಕದ ಮನೆ ಒಂದು ಪಕ್ಷ ಬೀಗ ಕೊಟ್ಟಿರ್ಬೋದು ಕೇಳ ಕೇಳ ನೀವು ದಾವಣಗೆರೆಯಿಂದ ಬಂದಿದ್ದೀರಾ ನಮ್ಮನೆಯವರು ಏನಾದ್ರೂ ಕೇಕ್ ಕೊಟ್ಟೋಗಿದ್ದಾರೆ ನಿಮ್ ಕೈಲಿ ಅವರು ಬೆಳಗ್ಗೆನೆ ಹೇಳಿ ಕೇಕ್ ಕೊಟ್ಟೋಗಿದ್ದಾರೆ ನಮ್ ಬ್ರದರ್ ಕಾಯ್ತಾ ಇದ್ದಾನೆ ಇನ್ಮೇಲೆ ನಮ್ಮನೆಗೆ ನೀವು ನಿಮ್ಮನೆಗೆ ನಾನು ಬರ್ಲೇಬೇಕಲ್ಲ ಬರ್ತೀನಿ ರವಿ ಏ ರವಿ ನಡಿ ಹೋಗೋಣ ಶೋಭಾ ನಿಮ್ ವಿಜಯ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಮಾತಾಡ್ತಾ ಇದ್ರೆ ಸಮಯ ಹೋಗದೆ ಗೊತ್ತಾಗಲ್ಲ ಅವ್ರು ನಮ್ಮ ಮನೆ ಪಕ್ಕದಲ್ಲಿ ಬಂದಾಗ್ನಿಂದ ಒಂದು ತಿಂಗಳು ಕಳೆದದ್ದು ಒಂದ್ ದಿನದಾಗಿದೆ ಹೌದು ಅವ್ರು ಹಾಗೇನೆ ದೊಡ್ಡವರು ಚಿಕ್ಕವರು ಒಂದೇ ಎಲ್ಲರತ್ರ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ ಆಮಾಲ ನಾನು ಅವ್ರನ್ನ ಬಿಟ್ಟು ತವ್ರ ಮನೆ ನಾಲ್ಕು ದಿವಸ ಕಳೆದ್ನಲ್ಲ ನಾಲ್ಕು ವರ್ಷ ಕಳೆದಾಗ ನೀವ್ ಇಲ್ಲಿದ್ದೀರಾ ಅಂತ ಹೇಳಿದ್ಮೇಲೆ ಶೋಭಾ ಬಂದ ಅವಳೇ ನಿಮ್ ಮೋಡಿ ಮಾಡಿದ್ದಾಳೆ ಅಂದಂಗಾಯ್ತು ನಿಮ್ ವಿಚಾರನೆ ಮಾತಾಡ್ತಿದ್ವಿ ಹಾಗಾದ್ರೆ ಇಬ್ರು ಸೇರಿ ನನಗೆ ತುಂಬಾ ಬೈತಾ ಇದ್ರಾ ಇನ್ನೇನ್ ಕೆಲಸ ನಿಮಗ್ ಬೈಯೋದೇ ಕೆಲಸ ಅಂದ ಹಾಗೆ ರವಿ ಎಲ್ಲೇ ರವಿನಾ ಸರಿ ನಾನಿನ್ ಬರ್ತೀನಿ ಇವಾಗಲೇ ಹೋಗಿ ಏನ್ ಮಾಡ್ತೀರಾ ಇನ್ನೇನ್ ಬರೋ ಹೊತ್ತಾಯ್ತು ಹೌದಾ ವಿಜಯ್ ಮನೆಯಲ್ಲಿ ಏನ್ ನಡೀತಾ ಇದೆ ಏನ್ ಸಮಾಚಾರ ಏನು ಇಲ್ಲ ಸರ್ ನೋಡಿ ಇವರು ವಿಜಯ್ ಮಿಸ್ ಶೋಭಾ ಅಂತ ನಮಸ್ಕಾರ ಅಮ್ಮ ನಮಸ್ಕಾರ ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ ಇಲ್ಲ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರಿ ಹಾಗೆ ಮಾಡಿ ಹಾಗಾದ್ರೆ ಬರ್ತೀನಿ ಸರಿ ಸರಿ ಏನ್ರಿ ನಾನು ಇಲ್ಲದೇ ಇರೋ ಸಮಯದಲ್ಲಿ ಸರಿಯಾಗಿ ಊಟ ಮಾಡಿ ಆಫೀಸ್ಗೆ ಹೋಗ್ತಿದ್ರೋ ಇಲ್ವೋ ನೋಡಿ ಹೇಗೆ ಗುಂಡ್ಗುಂಡ್ಗಾಗಿದ್ದೇನೆ ಗುಂಡಿಗೆ ಇದ್ದೀರ ನಮ್ಮ ಬ್ರದರ್ ಹಾಗೆ ಹೇಳ್ತಿದ್ದ ತವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಬರ್ಬೇಕಾದ್ರೆ ಒಳ್ಳೆ ಸಖತ್ತಾಗಿ ಬರ್ತಾರೆ ಆದ್ರೆ ನೀನು ತದ್ವಿರುದ್ಧವಾಗಿ ಸಣ್ಣಕ್ಲಾಗಿ ಬಂದಿದ್ದಲ್ಲ ನಿಮ್ದೇ ಯೋಚನೆ ನನಗೆ ಹೌದು ಇದು ಒಂಥರ ಚೆನ್ನಾಗಿರುತ್ತೆ ಶೋಭಾ ನಾಳೆ ದಿವಸ ನಾವೇನಾದ್ರೂ ಪ್ರಯಾಣ ಮಾಡ್ಬೇಕಾದ್ರೆ ರೈಲ್ನಲ್ಲೋ ಅಥವಾ ಬಸ್ನಲ್ಲೋ ಒಂದ್ ವೇಳೆ ತೂಕ ಮಾಡಿ ಟಿಕೆಟ್ ತಗೋಬೇಕಂದ್ರೆ ಅಥವಾ
ಅಂತ ಏನಾದರೂ ಕಾನು ಬಂದ್ರೆ ಅವಾಗ ಇಬ್ರು ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ ಶೋಭಾ ಇವತ್ತು ನನಗೆ ಆಫೀಸಿಗೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಯಾಕೆ ನನ್ನ ಬಿಟ್ಟು ಹೋಗಿ ಭಯನ ಆಗಲ್ಲ ಇಷ್ಟು ದಿವಸ ನಿನ್ನ ತೋರ್ ಮನೆಯಲ್ಲಿ ಇದ್ದಿದ್ದು ಬಂದಿದ್ದೀಯಾ ಇವತ್ತು ನಿನ್ನಿಂದ ದೂರ ಇರಬೇಕು ಅಂದ್ರೆ ಮತ್ತೆ ನಾನು ಆಫೀಸಿಗೆ ಬಂದಿಲ್ಲ ನೀನು ಬರೋದು ಆಫೀಸಿಗೆ ಅಲ್ಲ ವಾರಕ್ಕೆಗೋ ಸಿನಿಮಾಗೋ ಆವಾಗ ಬರುತ್ತೆ ಮಜಾ ಟೈಮ್ ಆಯ್ತು ಮೊದಲಿನಿಂದ ಉಳಿ ಆಫೀಸಿಗೆ ನಾನು ಇದೆ ಆಫೀಸಿಂದ ಬರೋವರೆಗೆ ಬರೋವರೆಗೆ ಮಾಲಾ ಮಾಲಾ ಅಮ್ಮೋರಿಗೆ ಈಗ ಬಿಡ್ಬೈತ ಮನೆ ಬರೋದಕ್ಕೆ ಪಕ್ಕದಲ್ಲಿ ಇರುವಾಗ ಬರದು ಹೋಗೋದಿದ್ದೆ ಇದೆಯಲ್ಲ ಅಸ್ಸರಿನ ಕೆಲಸ ಎಲ್ಲ ಮುಗಿತಾ ಬನ್ನಿ ಬಂದ್ಬಿಟ್ರ ಆಫೀಸಿಂದ ಮನೇಲೇ ಇರಬೇಕು ವಿಚಾರಣೆ ತುಂಬಾ ದಿವಸ ಆಯ್ತಲ್ಲ ನೋಡ್ದೆ ಅದಕ್ಕೆ ಮಾತಾಡ್ತಾ ಇದ್ವಿ ಅಷ್ಟರಲ್ಲೇ ನೀವು ಬಂದ್ರೆ ಊರಿಗೆ ಬಂದು ಒಂದು ವಾರ ಆಯ್ತು ಒಂದ್ಸಲ ನಿನ್ನ ಮನೆ ಹತ್ರನೇ ಬರ್ಲಿಲ್ಲ ಅವನೆಲ್ಲೆ ಮೈ ಮರೆತು ಕುಳಿತುಕೊಂಡ್ಬಿಟ್ಟಿದ್ನ ಅಚ್ಚರಿ ನಮ್ಗೆ ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಇನ್ನೂ ಇಲ್ಲ ಇಷ್ಟೇ ಆಗ್ತೇವೆ ಹಾಗ ನಾಳೆ ರಜೆ ಇದೆ ತಾನೇ ಎಲ್ಲರೂ ಪಿಚ್ಚಿರುವಣ ಶೋರ್ಲಿ ಓಕೆ ಮಾತಾಡ್ತಾ ಇರಿ ಕಾಫಿ ತರ್ತೀನಿ ಅವನು ಯಾವಾಗಲೂ ಹೀಗೇನೆ ಒಂದು ಸಾರಿನ ಹೇಳಿ ಟೈಮ್ ಬರೋದೇ ಇಲ್ಲ ನಿಮ್ ಹಾಗೆ ನೋಡಿ ಬಂದೇ ಬಿಟ್ರು ಅವ್ರಿಗೆ 100 ವರ್ಷ ಆಯ್ತು ಬಾರಯ್ಯ ಬಾ ನೀನು ಯಾವಾಗಲೂ ಲೇಟ್ ಲತ್ತೀಫೆ ಬಾ ಸರಿ ಹೊರಡಿ ಆಗ್ಲೇ ಲೇಟ್ ಆಯ್ತು ನಮ್ಮ ಮನೆಯವರನ್ನ ನೋಡಿ ಹೇಗೆ ನಿದ್ದೆ ಮಾಡ್ತಾ ಇದ್ದಾರೆ ಈ ಮೂರ್ತಿಯವರೇ ಶೋಭಾ ನಿನ್ನೆ ನಾವು ಫಿಲ್ಮ್ ನೋಡಕ್ ಹೋಗಿದ್ವಲ್ಲ ಅದರಲ್ಲಿರೋ ಹೀರೋಯಿನ್ ನಿನ್ನ ಎದುರುಗಡೆ ಏನೂ ಇಲ್ಲ ಹಾಗ ಅದಿರ್ಲಿ ನಾನೇನು ಹೀರೋಯಿನ್ ಸರಿ ಆದ್ರೆ ಆ ಹೀರೋಯಿನ್ ವಿಲನ್ ಎತ್ಕೊಂಡು ಹೋದಾಗ ನನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಿ ಈ ನನ್ನ ಚಿನ್ನ ಜಿಂಕೆನ ಹೊತ್ಕೊಂಡು ಹೋಗಿ ಬಂದವನಿಗೆ ಸುಮ್ನೆ ಬಿಡ್ತೇನಾ ಅವನಿಗೆ ಅಲ್ಲೇ ಗತಿ ಕಾಣಿಸ್ಬಿಡ್ತೇನೆ ನನ್ ರಾಜ ಅಷ್ಟ್ ಮಾಡ್ತಿರಲ್ಲ
ಅದಿಲ್ಲ ಈಗ ಬೇಡಿ ಬೇಗ ಬರ್ತೀರಾ ಓಕೆ ಯಾಕೂ ಇಲ್ಲ ಪಿಕ್ಚರ್ ಹೋಗೋಣ ಅಂತ ಮತ್ತೆ ಅದು ಮಾಮೂಲು ಬರ್ತೀರಾ ಓಕೆ ಶೋಭಾ ರೀ ಶೋಭಾ ಬನ್ನಿ ಮಾಲ ಅಮ್ಮವರು ಕೆಲಸ ಮಾಡಿ ಮಾಡಿ ದಣ್ದಿರೋ ಹಾಗಿದೆ ಅವ್ರ ಕೆಲಸಕ್ಕೆ ಹೋದ ಮೇಲೆ ನಮ್ ಕೆಲಸ ಅಂದ್ರೆ ಅಡಿಗೆ ಮಾಡೋದು ಅಷ್ಟೇ ತಾನೇ ಅದ್ ಸರಿ ಏನ್ ವಿಷಯ ಮನೇಲಿ ಕೂತು ಕೂತು ಬೇಜಾರಾಯ್ತು ನಿಮ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನಡೀರಿ ನಿಮ್ ಕೆಲಸ ಇರ್ಬೋದು ಇನ್ನು ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ಕೊಂಡಾಯ್ತು ನಾನು ಏನಾದ್ರು ಹೆಲ್ಪ್ ಮಾಡ್ಲ ಏನು ಬೇಡಿ ನೀವು ಕೂತ್ಕೊಳ್ಳಿ ನಾನು ಕೇರನ್ ಕರ್ತೀನಿ
ಅನಿಟ್ಕೊಂಡು ನೋಡಿದ್ರೆ ಹೋಗುತ್ತೆ. ಮಾತಿನಲ್ಲಿ ಗಂಡ ಹೆಂಡತಿ ಚಾಂಪಿಯನ್ಸ್ ಆಟದಲ್ಲೂ ಚಾಂಪಿಯನ್ ಏನೋ ಹಾಗೇನಿಲ್ಲ. ಅವ್ರ ಕೈ ಬೋರ್ಡ್ ಸಿಕ್ಕಿಬಿಟ್ರೆ ಒಂದೇ ಸರಿ ಕೇರ್ ಮಾಡ್ಬಿಡ್ತಾರೆ ಗೊತ್ತಾ. ಹಲೋ ಹಲೋ ಮಲಾ ಹಲೋ ಕಂಟಿನ್ಯೂ ಮಾಡಿ. ಶಾಪಿಂಗ್ ಹೋದ್ರೆ ನೀವು ಒಬ್ಬರೇ ಹೋಗಿ ಇಡೀ ಬಜಾರ್ನ ಹೊತ್ಕೊಂಡ್ ಬಂದಿದ್ದೀರಲ್ಲ. ನಾನೇ ಎಲ್ಲ ತಂದಿದ್ದೀನಲ್ಲ. ತಂದಿದ್ದೀರಾ? ಎಲ್ಲ ತಂದಿದ್ದೀರಾ? ಒಬ್ಬರೇ ಹೋಗಿ ನಿಮ್ಮನ್ನ ನಂಬ್ಕೊಂಡು ಮನೇಲಿದ್ದವಳಿಗೆ ಎಲ್ಲ ಸುಖ ಸಿಗುತ್ತೆ. ಪಕ್ಕದ ಮನೆಯವರನ್ನ ನೋಡಿ ಎಷ್ಟು ಸಂತೋಷದಿಂದಿದ್ದಾರೆ. ದಿನ ಸಾಯಂಕಾಲ ವಾಕಿಂಗು ಸಿನಿಮಾ ಅಂತ ಇಬ್ರು ಒಟ್ಟೊಟ್ಟಿಗೆ ಹೋಗಿ ಬಂದು ಪ್ರಪಂಚದಲ್ಲಿ ಸ್ವತಂತ್ರ ಹಕ್ಕಿಗಳಾಗಿ ಹಾರಾಡ್ತಾ ಇದ್ದಾರೆ. ನಂದು ಜೀವನ ಬೆಳಗ್ಗೆಯಿಂದ ಒಬ್ಬಂಟಿಯಾಗಿ ಸಾಯಂಕಾಲದವರೆಗೂ ನಿಮ್ಗಾಗಿ ಕಾದ್ಕೊಳ್ತ್ರೆ. ನೀವು ಬಂದ್ಮೇಲೆ ಸಿಗೋ ಸುಖ, ದೈಹಿಕ ಸುಖ ಹೋಗ್ಲಿ, ಪ್ರೀತಿಯ ಒಂದೆರಡು ಮಾತುಗಳಾದ್ರೂ ಬೇಡವಾ? ನಾಳೆ ಫಿಲಮ್ಗೆ ಹೋಗೋಣ. ಹ್ಮ್, ಕರ್ಕೊಂಡು ಹೋಗ್ತೀರಾ? ಬಂದಾಯ್ತಲ್ಲ, ನೀನೆಲ್ಲ ಜನತಾ ಬಜಾರ್ ಹೊತ್ಕೊಂಡ್ಬರ್ತೇ ಅಂತ ತಿಳ್ಕೊಂಡಿದ್ದೆ. ನಿಮ್ಗೆ ಹಾಗೆ ಅನ್ಸುತ್ತೆ. ಇದನ್ನ ಹೊತ್ಕೊಂಡ್ ಹೋಗು. ಈಗ ಈಗ ಬೇಡಾರಿ, ನಾಳೆ ಹೊತ್ಕೊಳ್ತೀನಿ. ನಾಳೆ ಹೇಗಿದ್ರೆ ಬುಧವಾರ ಇನ್ನೂ ಒಂದು ಹೊಸ ಸೀರೆ ಬರುತ್ತೆ ಗೊತ್ತಾ? ಪರವಾಗಿಲ್ಲ, ನೀನು ಒಳ್ಳೆ ಕಿಲಾಣಿ ಇದೀಯ. ಮೊದ್ಲೇ ಇದನ್ನ ಹುಡ್ಕೊಂಬಾ. ಯಾವತ್ತೂ ಹಿಂಗ್ ಹಾಟನೇ ಇರ್ಬೇಕು ನೋಡಿ. ಹ್ಮ್.
ಈಗ ಮಾತ್ರ ಬ್ಯೂಟಿಫುಲ್ ನೀನು ಹೇಗಿದ್ರು ಬ್ಯೂಟಿಫುಲ್ ಒಳ್ಳೆ ಅಮೃತಸಲೆ ಬೊಂಬೆ ಇದ್ದಾಗಿದೀಯ ಬರೀ ವರ್ಣನೆಯಿಂದ ಹೊಟ್ಟೆ ತುಂಬಿಸ್ಕೋತಿರೋ ಅಥವಾ ಊಟಕ್ಕೂ ಬರ್ತಿರೋ ನೀನು ನೋಡ್ತಾ ಇದ್ರೆ ನನಗೆ ಹಸುವೇ ಆಗಲ್ಲ ಮೊದಲು ಊಟ ಮಾಡಿ ನಡೀರಿ अलंकार थे टेबल मेल पेन नोड़को हाँ तंदे विजय बंदे बनी विजय बंदी हादू इन स्वल्प बरबद हलो सर नमस्कार
ವಿಜಯ್ ಬಂದ್ರೆ ನೋಡ್ತೀನಿ. ನೋಡಿ ಹೋಗಿ. ನಿಮ್ ಫ್ರೆಂಡ್ ಬಂದಿದ್ದಾರೆ. ಹೌದಾ? ಹ್ಮ್. ಯಾರು? ಅಶೋಕ್ ಇಲ್ಲಿ ಕೂತಿದ್ದಾರೆ, ಬನ್ನಿ. ಹಾಯ್ ಲಂಬು. ಹಲೋ, ಯಾವಾಗ ಬಂದ್ರಿ? ನಿನ್ಗೆ ಹುಡುಕಿ ಮನೆ ಕಣಯ್ಯ. ಸರಿ ಬಾ, ಮನೆ ಹೋಣ. ಓಕೆ, ಬರ್ತೀವಿ ಮಾಲ. ಓಕೆ, ನಮಸ್ತೆ. ಬೆಳಿಗ್ಗೆ ಮನೆ ಬಿಟ್ರೆ ಆರಾಮಾಗಿ ಯಾವ ಯೋಚನೆ ಇಲ್ಲದೆ ರಾತ್ರಿ ಮನೆ ಹೋಗ್ತಾನೆ. ನೀನೇನ್ ಕಮ್ಮಿ ಇದೆ ಮದುವೆ ಮುಂಚೆ? ನಾನೇನು ಅವ್ರನ್ನ ಮನೆಗೆ ಕಟ್ಟಾಕಿರ್ತೀನೇನು? ಆಫೀಸ್ ಬಿಟ್ಟ ತಕ್ಷಣ ಅವರೇ ಮನೆಗೆ ಓಡೋಡ್ ಬರ್ತಾ ಇರ್ತಾರೆ. ಸರಿ ಬಿಡು, ನಾಳೆಯಿಂದ ನಾನು ಕೂಡ 12 ಗಂಟೆಗೆ ಬಂದ್ಬಿಡ್ತೇನೆ. ಒಂದ್ ಮಾತು ಎಲ್ಲರೂ ಯಾಕಪ್ಪ ಶುದ್ಧ ಮಾಡ್ಕೊಂಡು ಹೋಗ್ತೀರಾ? ಹಾಗಿದ್ರೇನೆ ಗಣಯ್ಯ ಮಜಾ ಇರೋದು. ಬಹಳ ರಸಿಕರು, ಎಲ್ಲದ್ರಲ್ಲೂ ಮಜಾನೇ ಇವರಿಗೆ. ಬನ್ನಿ, ವಿಷಯನೇ ಮರ್ತಿಬಿಟ್ಟೆ ಹೇಳೋದಕ್ಕೆ. ಏನೇ ಅಂತದು? ಏನ್ ಬರ್ತೀನಿ ನಿಮಗೆ? ನಾಳೆ ನಾವೆಲ್ಲ ಸೇರಿ ಪಿಕ್ನಿಕ್ ಹೋಗ್ಬೇಕು ಅಂತ ಹೇಳಕ್ ಬಂದಿದ್ದೆ. ನಾನು ಅದೇ ಹೇಳ್ಬೇಕಂತ ಇದ್ದೆ. ಸರಿ, ಎಲ್ಲಿಗೆ ಹೋಗ್ಬೇಕು ಅಂತ ಪಿಕ್ನಿಕ್ಗೆ? ನೀವೇ ಡಿಸೈಡ್ ಮಾಡಿ. ನಂದಿ ಬೆಟ್ಟಕ್ಕೆ ಹೋಗೋಣ. ನಂದಿ ಬೆಟ್ಟಕ್ಕೆ ಬೇಕಾದಷ್ಟು ಸಲ ಹೋಗಿದ್ದೇವೆ. ಶಿವಗಂಗೆ ಹೋಗೋಣ. ಶಿವಗಂಗೆ? ಹೌದು, ಆ ಶಾಂತರ ಸ್ಟೋರಿನ ಬರುತ್ತಲ್ಲ ಅದೇ ಶಿವಗಂಗೆ ಬೆಟ್ಟ ತಾನೇ ನೀವು ಹೇಳ್ತಾ ಇರೋದು? ಅಲ್ಲಿಗೆ ಹೋಗೋಣ, ಅದು ಅಂತ ಅಚೀವ್ಮೆಂಟ್ ಇದ್ದಂಗೆ ಇರ್ತದೆ. ಪ್ರಕಾಶ್ ಮತ್ತು ವಿನೋದ್ ಬರ್ಲಿಕ್ಕೆ ಹೇಳು. ಸರಿ, ನಾನೇನ್ ಬರ್ಲ? ಓಕೆ, ಬೆಳಿಗ್ಗೆ ಸಿಗೋಣ. ಇಲ್ಲೆಲ್ಲ ಶೂ ಬಿಚ್ಚಬಿಡ. ಹೋಗಿ ಮೇಲೆ ಹಾಕೋಬಹುದು. ಶಾಂತಲಾ ಇದ್ದಾಳಲ್ಲ ಬಿದ್ದಿದ್ದ ಜಾಗ, ಅಲ್ಲಿ ಹೋಣ. ಹೌದು, ತುಂಬಾ ಚೆನ್ನಾಗಿದೆ. ಶೋಭಾ ಬಾಯಲ್ಲೇ Thank you.
ಮಾಲೀಶ್ ಮಾಡ್ಲಿಕ್ಕೆ ಇದ್ದೀಯಾ? ಮೂರ್ತಿಯವರಿಗೆ ಮಾಲ ಅವರು ಇದ್ದಾರೆ. ಪಾಪ ಆ ಬಡ ಪ್ರಾಣಿ ಅಶೋಕನಿಗೆ ಅವನಿಗೆ ಇಷ್ಟು ಸರಿ ಹೇಳಲಿಲ್ಲ ಮದ್ವೆ ಮಾಡ್ಕೊ ಅಂತ. ಅವನೊಬ್ಬ ಒಂಟೆ ತಿರುಗಿ ತಿರುಗಿ ಒಳ್ಳೆ ಒಂಟೆ ಆಗಿದ್ದಾನೆ. ಅವನಿಗೊಬ್ರು ಸಿಗ್ಬೇಕಲ್ಲ ಜೊತೆ. ಈ ಸರಿ ಏನಾದ್ರೂ ಮಾಡಿ ಅವನಿಗೆ ಮದ್ವೆ ಮಾಡಿ ಬಿಡ್ತೀನಿ ನೋಡಿ. ಅವನಿಗೆ ಗಂಟು ಹಾಕೊಂತೆ. ಮೊದಲು ನನಗೆ ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ? ಕಾಫಿ ತಾನೆ. ತರ್ತೀನಿ. ಆಫೀಸ್ ಫುಡ್ ಎಲ್ಲ ಮರ್ತೆ ಹೋಗ್ತಿದ್ದೀರಾ?
ಮಾಡಿದ್ವಿ ಸುಮ್ಮನೆ. ಯಾಕೆ ತಳ್ತೀಯಾ? ಪೋಸ್ಟ್. ಇಡ್ರಿ ಆಫೀಸ್ ಹೋಗಿ ಅಂದ್ರೆ ಕೆಲಸ ಎಲ್ಲ ಮುಗಿಸಿದ್ರಾ? ನೀವು ಬೆಳಿಗ್ಗೆನೆ ಕೆಲಸ ಮುಗಿಸಿ 11 ಗಂಟೆಗೆಲ್ಲ ಆರಾಮಾಗ್ಬಿಡ್ತೀರಾ. ನನಗಿಂತ ನಿಮ್ದು ಒಳ್ಳೆ ವಿಜಯ್ ಮತ್ತೆ ನೀವು ಎಷ್ಟು ಸಂತೋಷದಿಂದ ಇರ್ತೀರಿ. ಮೊನ್ನೆ ಪಿಕ್ನಿಕ್ನಲ್ಲಿ ಸಹ ಎಷ್ಟು ಜಾಲಿಯಾಗಿದ್ರು. ನಾನು ಅದೇ ದೇವರ ಬೇಡ್ಕೊಳ್ಳೋದು. ಮನೆಯಲ್ಲಿ ಯಾವಾಗಲೂ ಸಂತೋಷ, ಪ್ರೀತಿ, ಆನಂದ, ಇದ್ರ ಮುಂದೆ ಯಾವ ಸಂಪತ್ತು ಬೇಕಾಗಿಲ್ಲ. ನಾನು ನಮ್ಮ ತಂದೆ ಮಾತ್ರಂತೆ ಮದುವೆಯಾಗಿ ಸುಖ ಅನುಭವಿಸ್ತಿದ್ದೀನಿ. ವಿಜಯ್, ಮಾಲ, ಹಲೋ ಕಮಾನ್ ಮೊನ್ನಾ. ಹಲೋ ಹಲೋ, ವಿನೋದ್ ಕೇಳ್ತಿದ್ದು. ಯಾಕೆ ಅವ್ರು ಬರ್ಲಿಲ್ವಾ? ಅವರು ವಿಜಯ್ ಫಿಲಮ್ ಬರ್ತಾರೆ, ನಿಮಗೆ ಬರಕ್ ಹೇಳಿದ್ರು. ಈಗ್ಲೇನಾ? ಹ್ಮ್ ಬನ್ನಿ. ಎಲ್ಲೇ ಇದೆಯಾ ನೀನು? Mm-hmm.
मर्तबिड़े मन इको क्षम से
ವಿಜಯ್ ಸಾಹೇಬ್ರ ಮನೆ ಇದೇನಾ? ಹೌದು ಇದೆ. ಯಾರು ಕಳಿಸಿದ್ರು? ಸಾಹೇಬ್ರು ಎಲ್ಲಿಗೆ ಹೋದ್ರು? ಏನಾದರೂ ಹೇಳಿದ್ರ? ಏನು ಹೇಳಲಿಲ್ಲ. ಕೂತ್ಕೋಪ. ಇಲ್ಲ ಲೇಟ್ ಆಯ್ತು ಹೋಗ್ತೀನಿ. ನಿನ್ನೆ ರಾತ್ರಿ ನೋಡಿದ್ರೆ 10 ಗಂಟೆಗೆ ಬಂದು ಊಟ ಮಾಡದೆ ಮಲಗಿದ್ರಿ. ಈಗ ನೋಡಿದ್ರೆ ತಿಂಡಿ ತಿಂದೆ ಆಫೀಸ್ ಹೋಗ್ತಾ ಇದ್ದೀರಾ. ಏನಾಗಿದೆ ನಿಮಗೆ? ಮಾತಾಡ್ರಿ. ನನ್ನಷ್ಟಕ್ಕೆ ನಾನು ಸುಮ್ಮನೆ ಇರ್ಲಿಕ್ಕೆ ಬಿಡ್ತೀಯಾ?
ಪ್ರೀತಿ ಅಂತ ಅಂದ್ರೆ ಅಷ್ಟು ವಿಚಾರ ಹಕ್ಕು ಸಹ ನನಗಿಲ್ವಾ? ಹಕ್ಕಿದೆ, ನನಗಿಂತ ಜಾಸ್ತಿನೇ ಇದೆ. ಹಕ್ಕಿದೆ ಅಂತ ಹೇಳಿ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದಾ? ಏನ್ರಿ, ನನ್ನ ತೊಂದರೆ ಆಗೋದಿದ್ರೆ ಹೇಳ್ಬಿಡಿ, ಇವತ್ತೇ ನನ್ನ ಅಮ್ಮನ ಮನೆಗೆ ಹೊರಟೋಗ್ತೇನೆ. ಸರಿ ಹೋಗ್ಬಿಡು, ನಾನಲ್ಲಿರಲ್ವಲ್ಲ ಹೇಳಿಕೆ. ಕಳಿಸ್ಬಿಡಿ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಂಡು ಆರಾಮವಾಗಿರ್ಬೋದು. ಆ ದಿನ ಬೆಡ್ ಮೇಲೆ ಏನ್ ನಡೆದಿದೆ ಅಂತ ಗೊತ್ತಾದ್ರೂ ಸಹ ಸುಮ್ಮನಿದ್ನಲ್ಲ. ಏನಾದ್ರೂ ಒಳ್ಳೇದಕ್ಕೆ ಹೇಳಿದ್ರೆ ನಾನೇ ನಿಮ್ಮ ಕಣ್ಣಲ್ಲಿ ಕೆಟ್ಟೋಳ ಕಾಣಿಸ್ಬಿಟ್ಟೆ ಅಲ್ವಾ? ಬಾಯಿ ಮುಚ್ಚೆ ಸಾಕು, ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ನೀವೆಲ್ಲ ಮನೆಯಲ್ಲಿದ್ದು ಕೆಟ್ಟದನ್ನೆಲ್ಲ ಯೋಚಿಸ್ಕೊಂಡು ಕೆಲಸದಿಂದ ಬಂದ ತಕ್ಷಣ ಒಂದ್ ನಿಮಿಷನೂ ಸುಮ್ಮನೆ ಇರದೆ ಇಲ್ದಿರೋ ರಗಳನ್ನೆಲ್ಲ ಶುರು ಮಾಡ್ಬಿಡ್ತೀಯ. ಛೇ, ಇದೇನಾ ಹೆಂಡತಿ ಆದವಳು ಮಾಡೋ ಕರ್ತವ್ಯ? ನೀತಿ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ದೆ ಇರುವಾಗ ಅದು ಮನೆ ಅಲ್ಲ, ಸ್ಮಶಾನ. ಹೋಗ್ತಿದ್ವಿ, ಇವತ್ತೇ ಹೋಗ್ತೀನಿ. ನಾನು ಹೋಗೋದ್ರಿಂದ ನಿಮ್ಗೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಶಾಶ್ವತವಾಗಿ ಹೊರಟೋಗ್ತೀನಿ ಬಿಡಿ. ನೀವೇ ತಾನೇ ನಿರ್ಧಾರ ಮಾಡಿದ್ದು? ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ ನಿನಗೆ. ಮತ್ತಿನ್ನೇನು, ಎಂಟು ದಿವಸದಿಂದ ಒಂಥರಹ ಬೇರೆ ಇದ್ದೀರಿ, ಅದು ಸಾಲದು ಅಂತ ಒಂದು ಮಾತು ಸಹ ಅಮ್ಮ ಅಂತ ಇದ್ರೆ ಏನಂತ ತಿಳ್ಕೋಬೇಕು? ಇಷ್ಟು ದಿವಸ ಆದ್ರೂ ನೀನು ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ. ಬಂದ್ಬಿಟ್ಟಿದಾರೆ ಅವ್ರಿಗೇನು, ಸಾಯಂಕಾಲ ಆದ ತಕ್ಷಣ ಮನೆಗೆ ಬಂದು ಕೂತ್ಕೊಳ್ಳೋದೇ ಕೆಲಸ. ತುಂಬಾ ಲೇಟ್ ಆಯ್ತಲ್ವಾ? ಹೊತ್ತಾದ್ರೆ ಏನಿತ್ತು ಬಿಡು, ಅವ್ರೇನು ಅನ್ಕೊಳ್ಳಲ್ಲ. ಅಂದ್ರೆ ಏನೇ ಮಾಲ, ದಿನ ಹೀಗೇನಾ? ದಿನ ಹೇಗೆ, ನಾನೊಬ್ಳೆ ಕೊಳಿತಾ ಕೂತಿರ್ತೀನಿ. ಅವರು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆನೆ ಬರೋದು. ಬೇಜಾರಾಗೋದಿಲ್ವಾ ನಿಮ್ಗೆ ಒಬ್ಳೆ ಇರೋದಕ್ಕೆ? ಬೇಜಾರಾಗುತ್ತೆ ಅಂದ್ರೆ ನೀನ್ ನನ್ ಜೊತೆಲಿ ಇರ್ತೀಯಾ? ಹೌದು ಮಾವ, ನೀವು ಬಂದ್ರೆ ಚೆನ್ನಾಗಿತ್ತು. ನನಗೆ ಅದೆಲ್ಲ ಇಷ್ಟ ಇಲ್ಲ. ಮಾಲ ಬಂದಿದ್ಲಲ್ಲ, ಅವರಿಗಂತೂ ಯಾವುದೂ ಇಷ್ಟ ಇಲ್ಲ. ಬನ್ನಿ ಊಟ ಮಾಡೋಣ. ನನಗೆಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು, ಅಲ್ಲಿ ನಾವಿದ್ರೆ ಸಂತೋಷವಾಗಿ ಬಾಳೋಣ. ಎಷ್ಟು ದಿವಸ ಅಂತ ನಾನು ಈ ನರಕಯಾತ್ರೆಯನ್ನು ಸಹಿಸ್ಬೇಕು? ಅವರಿಂದ ಪಡೆಯಬೇಕಾದ ಪ್ರೀತಿ ಪ್ರೇಮ, ನಿನ್ನಿಂದ ಮುಚ್ಚುಮರೆಯಿಂದ ಪಡೆದ ಸಂತೋಷವಾಗಿರೋ ಬದಲು ಎಲ್ಲಿಯಾದ್ರೂ ದೂರ ಹೋಗಿ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು. ಹಲೋ,
ಇವತ್ತು ಸೂರ್ಯ ಮುಳುಗದೇನ ಅಂತ ಕಾಣುತ್ತೆ ನೀವು ವಾಕಿಂಗ್ ಕರ್ಕೊಂಡು ಹೊರಟಿದ್ದೀರಾ ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಲ್ವಾ ಬಿಡಿ ಯಾರಾದರೂ ನೋಡ್ತಾರೆ ಬಿಡಿ ನೋಡಿದ್ರೆ ಏನಂತೆ ಕೆಲಸದಿಂದ ಬರೋ ಸಮಯದಲ್ಲಿ ಮೂರ್ತಿಯವ್ರ ಮನೆ ಕಡೆ ನೋಡಿದೆ ಯಾಕೋ ಬಿಕೋ ಅನ್ನಿಸ್ತಾ ಇತ್ತು ಮನೆ ಅವ್ರದ್ದು ನೀವು ಸೀರೆ ಕೆಲಸದಿಂದ ತಾನೆ ಇದು ಯಾಕೆ ಇವ್ರು ಬಂದು ಸ್ವಲ್ಪ ಹೊತ್ತಿಗೆ ತಾನೆ ನೀವು ಬಂದಿದ್ದು ಇದನ್ ಜೇಮ್ಸ್ ಮನ್ ತರ ಕೇಳ್ತಾ ಇದೆಯಲ್ಲ ಕೆಲವು ಮಾತನ್ನ ಕೇಳಿದೆ ಅದ್ರ ಮನೆ ಒಳಗಿಂದನೇ ಬರ್ತಾ ಇತ್ತು ಆ ಧ್ವನಿನ ಎಲ್ಲೋ ಕೇಳದಾಗಿದೆ ಐ ಸೀ ಅದೇ ನನಗೂ ಅನುಮಾನ ಸ್ವಲ್ಪ ದಿವಸದಿಂದ ಆ ಮನೆ ಎದುರುಗಡೆ ಯಾವುದೋ ವಿಚಿತ್ರ ವ್ಯಕ್ತಿ ನೆರಳು ಕಾಣಿಸ್ತಾ ಇದೆ ನನಗೆ ಕೇಳಲಿ ನೀವು ಇಷ್ಟು ದಿವಸ ಇದನ್ನೆಲ್ಲ ಕೇಳೋಕೆ ನೀವು ಸೇರಿ ಆಫೀಸರ ಅವನೆಲ್ಲೋ ಜಿಮ್ಸ್ ಒಂದು ಪಿಕ್ಚರ್ ನೋಡ್ಕೊಂಡ್ ಬಂದಿರ್ಬೇಕು ನೆನ್ನೆ ಅದಕ್ಕೆ ಜೋರು ಹೊಡಿತಾ ಇದ್ದಾನೆ ಅಲ್ಲಿ ಮಾಲಾನ ಹೆಣ ಕೊಲೆ ಎಲ್ಲಿದೆ ಯಾವಾಗ ಯಾರು ನಮ್ಮ ಮಾಲಾನ ಇದೇನಿದು ಹೇಗಾಯ್ತು ಮಿಸ್ಟರ್ ಮೂರ್ತಿ ಯಾರಿಗೆ ಗೊತ್ತು ಹಲೋ ಹಲೋ ಪ್ರಕಾಶ್ ಹಲೋ ವಿಷಯ ಗೊತ್ತಾದ ನಿಮಗೆ ಇಟ್ಟಾನೆ ಏ ಸರ್ರ ಹಿಂದಕ್ಕೆ ದೂರ ಹೋರ ಸರ್ರ ಏ ಸರ್ರ ಸರಿ 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 ಬಿಡಿ ಸ್ವಲ್ಪ ಕಳ್ಸ ಎಲ್ಲರೂ ಹಿಂದಕ್ಕೆ ಸರ್ರ ಸರ್ರ ಹಿಂದಕ್ಕೆ ಪೋಸ್ಟ್ಮಾರ್ಟಮ್ ಗಳಿಸ್ಬಿಟ್ಟು ಸಾಯಂಕಾಲ ಆಫೀಸಿಗೆ ರಿಪೋರ್ಟ್ ತಗೊಂಡ್ ಬರ್ಬೇಕು ಎಸ್ ಸರ್ ಸ್ವಲ್ಪ ಈ ಕಡೆ ಬನ್ನಿ ಏ ಹೋಗೋ 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 ಆ ಕಡೆ ಹೋಗೋ 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 ಏ ಐ ಆಮ್ ಸಾರಿ ಮಿಸ್ಟರ್ ವಿಜಯ್ ನೀವು ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲಿದ್ರಿ ನಿನ್ನೆ ನಾನು ಯಾಕೆ ನನ್ನ ಮೇಲೆ ಏನಾದರೂ ಅನುಮಾನನಾ ನಾನು ಈ ಕೇಸ್ ಡಿಸೈಡ್ ಆಗೋವರೆಗೂ ನೀವು ಬೆಂಗಳೂರು ಬಿಟ್ಟು ಅಲ್ಲಿ ಹೊರಗಡೆ ಹೋಗ್ಕೂಡ್ದು ನೀನು ನೀನು ನನ್ನ ನೀನು ನನ್ನ ಬಾಲ್ಯ ಸ್ನೇಹಿತ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು ಐ ಕಾಂಟ್ ಹೆಲ್ಪ್ ಇಟ್ ಈಸ್ ಮೈ ಡ್ಯೂಟಿ
ಅಂದ್ರೆ ನಾನು ಕೊಲೆ ಮಾಡಿರೋದು ಅದು ಡಿಸೈಡ್ ಆಗುತ್ತೆ ಶುಭ ನಾನು ಹೇಳ್ತಾ ಇರಲಿಲ್ಲ ಒಂದು ಮ್ಯಾನೇಜರ್ ಅಂತ ಅವರೇ ಇವರು ನಮಸ್ಕಾರ ಎಷ್ಟು ದಿವಸ ಕರೆದ್ರು ಬರಲಿಲ್ಲ ಇವಾಗಾದ್ರೂ ಬಂದ್ರಲ್ಲ ಇಂಥ ಸಮಯ ತಾನೇ ಬರಬೇಕಾದ್ದು ಏನ್ ಸಮಯನೋ ಬಿಡಿ ಸರ್ ಸ್ವಲ್ಪ ಇರಿ ಕಾಫಿ ಮಾಡ್ಕೊಡ್ತೀನಿ ತುಂಬಾ ದೊಡ್ಡ ಮನಸ್ಸು ಸರ್ ನಿಮ್ದು ನನ್ನಿಂದ ಏನಾದ್ರೂ ಸಹಾಯ ಬೇಕಾದ್ರೆ ಹೇಳಿ ಸರಿ ಬೇಕಾದಾಗ ಹೇಳ್ತೀನಿ ನಾವಿವ್ರಿಗೆ ಬರಲೇ ಬರ್ದಾಗಿತ್ತು ನಮ್ಮೂರಲ್ಲಿ ಇದ್ದಿದ್ರೆ ಎಷ್ಟು ಸುಖವಾಗಿರ್ಬೋದಾಗಿತ್ತು ಈಗ ಆಗಿದ್ದಾದ್ರೂ ಏನು ಇನ್ನೇನಾಗ್ಬೇಕು ನಮ್ಮ ಸುಖ ಸಂತೋಷ ಎಲ್ಲ ಹಾಳಾಗೋಯ್ತು ಅಶೋಕ್ ನನ್ನ ಬಲ್ಲ ಸ್ನೇಹಿತ ಅವನು ಈ ತರ ಮಾಡ್ತಾನೆ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅವನ ಬಗ್ಗೋಮುಖ ವ್ಯಾಗ್ರ ನನ್ನ ಬ್ರದರ್ ತರನೇ ಟ್ರೀಟ್ ಮಾಡ್ತಾ ಇದ್ದೆ ಆದ್ರೆ ಅವನದೇನ್ ತಪ್ಪಿದೆ ಅವನ್ ಡ್ಯೂಟಿ ಅವನ್ ಮಾಡಿದಾನೆ ಎಷ್ಟೇ ಆದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ತಾನೆ ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳ್ತಾ ಇದ್ರಿ ಅವನು ನಂದು ಒಂದೇ ಗುಟ್ಟು ಅಂತ ಹೇಳ್ತಾ ಇದ್ರಿ ಈಗ ಏನಾಗಿದೆ ಬೇರೆಯವರಾಗಿದ್ರೆ ಇಷ್ಟೊದು ಒಳಗಡೆ ಹಾಕ್ತಾ ಇದ್ರು ಅವನು ಅಂತ ಹೇಳಿ ಮನೆಯಲ್ಲಿ ಇರ್ಲಿಕ್ಕೆ ಬಿಟ್ಟಿದ್ದಾನೆ ಅಪರಾಧಿ ಸಿಗೋವರೆಗೂ ಅನುಮಾನ ಪಡ್ತಾ ಇದ್ದಾನೆ ಅಷ್ಟೇ ಅಲ್ವಾ ಯಾವ ಅನುಮಾನ ಅದು ಇದ್ದಾನೋ ಅದು ಓಡಿದ್ದಾನಂತ ನೋಡೋಕಂತ ಬಂದೆ ಇವ್ರನ್ನ ಕರ್ಕೊಂಡು ಹೋಗಿ ನಿಮಗೆ ಸಮಾಧಾನವಾಗುತ್ತೆ ಅಲ್ವಾ ಕರ್ಕೊಂಡು ಹೋಗೋದು ಇಲ್ಲ ಸಮಾಧಾನವೂ ಇಲ್ಲ ಯಾಕಂದ್ರೆ ನಿನ್ನ ನಿರಪರಾಧಿ ಅಂತ ಸರ್ಕಾರಕ್ಕೆ ಗೊತ್ತಾಯ್ತು ಕ್ಷಮಿಸ್ಬಿಡು ನನಗೆ ನಿನ್ನ ಸುಮ್ಮನೆ ತೊಂದರೆ ಕೊಟ್ಟೆ ನಿಜವಾಗ್ಲು ಇದೇ ಶಾಕ್ ಟ್ರೀಟ್ಮೆಂಟ್ ಅಥವಾ ಜೋಕ್ ಮಾಡ್ತಾ ಇದೀಯೋ ಅಪರಾಧಿ ಹೆಸರು ಕೇಳಿ ನಿಮಗೆ ದುಃಖ ಆಗ್ಬೋದು ಯಾಕಂದ್ರೆ ಅಂದ್ರೆ ಯಾರದು ಮಿಸ್ಟರ್ ಮೂರ್ತಿ ನಾನು ಮೊದಲೇ ಅಂದ್ಕೊಂಡಿದ್ದೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಇಂದು ಸ್ಪೆಷಲ್ ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಫಿಂಗರ್ ಪ್ರಿಂಟ್ ಪ್ರೂವ್ ಆಗಿದೆ ಲೈಟರ್ ಇದೆ ತೋಳಿ ಕುಡಿತಾ ಇಲ್ವಾ ಕೆಟ್ಟೋಗಿದೆ ಅಂತ ಕಾಣುತ್ತೆ ಕೊಡಿ ಮತ್ತೆ ಸಿಗೋಣ ಕೊಲೆನಾ
ನಾನೇ ಮಾಡಿದ್ದೆ. ಒಂದಿನ ನಾನು ಫ್ಯಾಕ್ಟರಿಯಿಂದ ಮನೆಗೆ ಬೇಗ ಬಂದೆ. ನನಗೆ ಡೆಫಿನೆಟ್ ಆಯ್ತು ಅದು ನೋಡಿ ನಾನು ಗ್ಯಾರಂಟಿ ಮಾಡ್ಕೊಂಡೆ ಅವತ್ತೇ ಅವಳನ್ನ ವಾಕಿಂಗ್ ಕರ್ಕೊಂಡು ಹೋದೆ ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಿದೆ ಹಾಗಾದ್ರೆ ಮೂರ್ತಿಯವರು ಹೌದು ಮೂರ್ತಿಯವರನ್ನೇ ಇದೇ ಬೆಂಗಳೂರಿನಲ್ಲಿ ಇವತ್ತು ಅರೆಸ್ಟ್ ಮಾಡಿದ್ದೇವೆ ಈಗ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ